ಸ್ನೇಹಿತರೆ, ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್. ನಾವಿವತ್ತು ದೋಣಿ ಮತ್ತು ಪ್ರವಾಹಕ್ಕೆ ರಿಲೇಟೆಡ್ ಆಗಿರತಕ್ಕಂಥ, ಬೋಟ್ ಅಂಡ್ ಸ್ಟ್ರೀಮಿಗರಿಗೆ ರಿಲೇಟೆಡ್ ಆಗಿರತಕ್ಕಂಥ ಕಾನ್ಸೆಪ್ಟಲ್ಲಿ 44th ಕ್ಲಾಸನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲಿತಿರ್ತಕ್ಕಂಥ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಈ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡ್ಬೋದು ಅಂತ ನೋಡೋಣ. ಈಗ ಆಲ್ರೆಡಿ ನೀವು 10th ಪ್ರಾಬ್ಲಮ್ಸ್ವರೆಗೂ ಕೂಡ ಕಲ್ತಿದ್ದೀರಾ. ಸೊ ಇವಾಗ ನಾವು 11th ಪ್ರಾಬ್ಲಮಿಂದ ಸ್ಟಾರ್ಟ್ ಮಾಡೋಣ. ಸೊ ಈ 11th ಪ್ರಾಬ್ಲಮ್ಸ್ಗಳೆಲ್ಲವೂ ಕೂಡ ಓವರ್ಆಲ್ ಆಗಿ ಹೇಳೋದಾದರೆ, ನೀವು ಒಂದು 25 ಪ್ರಾಬ್ಲಮ್ಸ್ಗಳನ್ನು ನೀಟಾಗಿ ಇದರಲ್ಲಿ ಕಲ್ತ್ರಿ ಅಂತ ಹೇಳಿದ್ರೆ, ಜನರಲ್ಲಿ ಈ ಒಂದು ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗೆಯೇ ನಿಮಗೆ ಹೇಳ್ಕೊಡ್ಬೇಕಿದ್ರೆ ತುಂಬ ಟೈಮ್ ಹಿಡಿಯುತ್ತೆ, ಬಟ್ ನೀವು ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಜಸ್ಟ್ 4 to 5 ಸ್ಟೆಪ್ಸಲ್ಲಿ ನೀವು ವಿತಿನ್ ಅ ಶಾರ್ಟ್ ಅಂಡ್ ಟೈಮ್ ಈ ಒಂದು ಪ್ರಾಬ್ಲಮ್ಸ್ಗಳನ್ನು ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳೋದೇನು ಅಂತ ಹೇಳಿದ್ರೆ, ಪ್ರಾಬ್ಲಮ್ಸ್ಗಳನ್ನು ಕ್ಲೀನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ತದನಂತರವಾಗಿ ನೀವು ಇದನ್ನು ಸೊಲ್ಯೂಷನ್ ಮಾಡೋದಕ್ಕೆ ಮುಂದಾಗಿ. ಬೇಸಿಕಲಿ ನಿಮಗೆ ಪ್ರಾಬ್ಲಮ್ಸ್ಗಳು ಕ್ಲೀನಾಗಿ ಅರ್ಥ ಆದವು ಅಂತ ಹೇಳಿದ್ರೆ 50% ಪ್ರಾಬ್ಲಮ್ ಸೊಲ್ಯೂಷನ್ ಆಗಿದೆ ಅಂತಲೇ ಅರ್ಥ. ಸೊ ಈ ಒಂದು ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿ ಯಾವ ರೀತಿಯಾಗಿ ನಾವು ಸೊಲ್ಯೂಷನ್ನ ಮಾಡೋಣ ಅಂತ ನೋಡೋಣ. ಮುಖ್ಯವಾಗಿ ಈ ಒಂದು ಪ್ರಾಬ್ಲಮ್ಸ್ಗಳಲ್ಲಿ ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋದಾಗ ನೀವು ಕರೆಕ್ಟಾಗಿ ಕಾನ್ಸೆಪ್ಟನ್ನು ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ನಂತರವಾಗಿ ಈ ಒಂದು ಪ್ರಾಬ್ಲಮ್ಸ್ಗಳನ್ನು ನೀವೇ ಖುದ್ದಾಗಿ ಒಂದು ಸಾರಿ ಸೊಲ್ಯೂಷನ್ನ ಮಾಡಿ ನೋಡಿ. ಓಕೆ, ಸೊ 11th ಪ್ರಾಬ್ಲಮ್ ಈ ರೀತಿಯಾಗಿದೆ. ಅ ಬೋಟ್ ಟೇಕ್ಸ್ 90 ಮಿನಿಟ್ಸ್ ಲೆಸ್ ಟು ಟ್ರಾವೆಲ್ 36 ಮೈಲ್ ಡಿಸ್ಟೆನ್ಸ್ ದ್ಯಾನ್ ಟು ಟ್ರಾವೆಲ್ ದ ಸೇಮ್ ಡಿಸ್ಟೆನ್ಸ್ ಆಫ್ ಅಪ್ ಸ್ಟ್ರೀಮ್ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಇಫ್ ದ ಸ್ಪೀಡ್ ಆಫ್ ದ ಬೋಟ್ ಈಸ್ ಇನ್ ಸ್ಟಿಲ್ ವಾಟರ್ ಈಸ್ 10 ಮೈಲ್ಸ್ ಪರ್ ಅವರ್, ದೆನ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಈಸ್ ಅಂತ ಕೇಳಲಾಗ್ತಾ ಇದೆ. ಸೊ ಇದನ್ನು ನಾವು ನಿಮಗೆ ಕನ್ನಡದಲ್ಲಿ ಹೇಳೋದಾದರೆ, ಒಂದು ದೋಣಿಯು ನದಿಗೆ ವಿರುದ್ಧವಾಗಿ 36 ಮೈಲಿ ದೂರವನ್ನು ಸಂಚರಿಸಲು ತೆಗೆದುಕೊಂಡ ಸಮಯಕ್ಕಿಂತ 90 ನಿಮಿಷ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವು ಪ್ರತಿ ಗಂಟೆಗೆ 10 ಮೈಲಿ ಆದರೆ ಪ್ರವಾಹದ ವೇಗವು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಜೊತೆಗೆ ಇಲ್ಲಿ ನಮಗೆ ಕೇಳ್ತಾ ಇರತಕ್ಕಂಥ ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ತದನಂತರ ನಾನು ನಿಮಗೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ತೀನಿ. ಮುಖ್ಯವಾಗಿ ಇಲ್ಲಿ ನಮಗೆ ಕೇಳಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಪ್ರವಾಹದ ವೇಗ ಅಂತ ಕೇಳಿದ್ದಾರೆ ಅಂತ ಹೇಳಿದ್ರೆ ಸ್ಟ್ರೀಮ್ನ ಸ್ಪೀಡನ್ನು ಕೇಳಿದ್ದಾರೆ ಅಥವಾ ರಿವರ್ನ ಫ್ಲೋಯಿಂಗ್ ಸ್ಪೀಡನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರತಕ್ಕಂಥದ್ದು ರಿವರ್ನ ಫ್ಲೋಯಿಂಗ್ ಸ್ಪೀಡನ್ನು ಕಂಡುಹಿಡಿಬೇಕು ಅಥವಾ ಸ್ಟ್ರೀಮ್ನ ಸ್ಪೀಡನ್ನು ಕಂಡುಹಿಡಿಬೇಕು. ಅರ್ಥಾತ್, ಸೊ ಮೊದಲನೇದಾಗಿ ಅ ಬೋಟ್ ಟೇಕ್ಸ್ 90 ಮಿನಿಟ್ಸ್ ಲೆಸ್ ಟು ಟ್ರಾವೆಲ್ 36 ಮೈಲ್ ಡಿಸ್ಟೆನ್ಸ್ ದ್ಯಾನ್ ಟು ಟ್ರಾವೆಲ್ ದ ಸೇಮ್ ಡಿಸ್ಟೆನ್ಸ್ ಆಫ್ ಅಪ್ ಸ್ಟ್ರೀಮ್ ಅಂತ ಹೇಳಿದ್ರೆ, ಇಲ್ಲಿ ಡೌನ್ ಸ್ಟ್ರೀಮಿಗೆ 90 ಮಿನಿಟ್ಸು ಕಡಿಮೆ ತಗೊಳ್ತಾರೆ, ಹಾಗೆ ಅಪ್ ಸ್ಟ್ರೀಮಿಗೆ 90 ಮಿನಿಟ್ಸ್ ಜಾಸ್ತಿ ತಗೊಳ್ತಾರೆ ಅಂತ ಹೇಳಿದ್ರೆ, ಅರ್ಥಾತ್ ನಿಮಗೆ ಒಂದು ಎಕ್ಸಾಂಪಲ್ ಬೇರೆ ಬೇಸ್ ಮೇಲೆ ಹೇಳೋದಾದರೆ, ಇಲ್ಲಿಂದ ಇಲ್ಲಿಗೆ ಅಂದರೆ ಪಿ ಇಂದ ಕ್ಯೂಗೆ ಇರತಕ್ಕಂಥ ಒಂದು ಡಿಸ್ಟೆನ್ಸ್ ಏನಿದೆ ಅದು 36 ಮೈಲ್ಸ್ ಇದೆ. ಪಿ ಇಂದ ಕ್ಯೂಗೆ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 36 ಮೈಲ್ಸ್ ಇದೆ. ಈ 36 ಮೈಲ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಡೌನ್ ಸ್ಟ್ರೀಮ್ ಏನಾಗಿರುತ್ತೆ ಅಂದರೆ, ಈ ಕಡೆಯಿಂದ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇದನ್ನು ನಾವು ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಡೌನ್ ಸ್ಟ್ರೀಮಿಗೆ 90 ಮಿನಿಟ್ಸ್ ಕಡಿಮೆ ತಗೊಳ್ತಾ ಇದ್ದಾರೆ, ಡೌನ್ ಸ್ಟ್ರೀಮಿಗೆ 90 ಮಿನಿಟ್ಸ್ ಕಡಿಮೆ ತಗೊಳ್ತಿದ್ದಾರೆ. ಅರ್ಥಾತ್ ಇದರ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಅಪ್ ಸ್ಟ್ರೀಮಲ್ಲಿ 90 ಮಿನಿಟ್ಸು ಜಾಸ್ತಿ ತಗೊಳ್ತಾರೆ ಅಂತ ಅರ್ಥ. ಸೊ ಇದು ಈ ಕಡೆಯಿಂದ ಹೀಗೆ ಬಂತ ಹೇಳಿದ್ರೆ ಅಪ್ ಸ್ಟ್ರೀಮ್ ಆಗಿರುತ್ತೆ, ಈ ಕಡೆಯಿಂದ ಹೀಗೆ ಈ ಕಡೆ ಹೋಯಿತು ಅಂತ ಹೇಳಿದ್ದು ಡೌನ್ ಸ್ಟ್ರೀಮ್ ಆಗಿರುತ್ತೆ. ಸೊ ಅರ್ಥಾತ್ ಇವು ಎರಡರ ನಡುವಿನ ಡಿಫ್ರೆನ್ಸ್ ಟೈಮ್ ಏನಾಗಿರುತ್ತೆ, ಸೊ ಅದು 90 ಮಿನಿಟ್ಸ್ ಆಗಿರುತ್ತೆ. ಡೌನ್ ಸ್ಟ್ರೀಮಿಗೆ ಹೇಳಿದರೆ ಲೆಸ್ ಅಂತ ಹೇಳ್ತಾರೆ, ಅಪ್ ಸ್ಟ್ರೀಮಿಗೆ ಹೇಳಿದರೆ ಮೋರ್ ಟೈಮ್ ಅಂತ ತಗೊಳ್ತಾರೆ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಾಗಿದೆ ಇವಾಗ ಏನು ಅಂತ ಹೇಳಿದ್ರೆ, ನಾವು ಡಿಫ್ರೆನ್ಸ್ ವ್ಯಾಲ್ಯೂ ಏನಿರುತ್ತೆ ಅಥವಾ ಟೈಮ್ ಏನಿರುತ್ತೆ ಇದನ್ನು ನಾವು T3 ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ T3 ಎಷ್ಟಿದೆ ಅಂತ ಹೇಳಿದ್ರೆ 90 ಮಿನಿಟ್ಸ್ ಇದೆ. ಹಾಗೆಯೇ ಓವರ್ಆಲ್ ಆಗಿ ಪಿ ಇಂದ ಕ್ಯೂಗೆ ಇರತಕ್ಕಂಥ ಡಿಸ್ಟೆನ್ಸ್ ಏನಿದೆ ಅಂತ ಹೇಳಿದ್ರೆ ಅದು 36 ಮೈಲ್ಸ್ ಇದೆ. ಈಗ ನಿಮಗೆ ಗೊತ್ತಾಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಓವರ್ಆಲ್ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ ಇದನ್ನು ನಾವು D2 ಅಂತ ಕರಿಬೇಕು. ಯಾಕಂದರೆ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಅಪ್ ಸ್ಟ್ರೀಮ್ನ ಒಂದು ಡಿಸ್ಟೆನ್ಸ್ನ ಬೇಸ್ ಮೇಲೆ ಇವರು ಹೇಳ್ತಾ ಇರೋದ್ರಿಂದ ಅಪ್ ಸ್ಟ್ರೀಮ್ನ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ D2 = 36 ಮೈಲ್ಸ್ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಹಿಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದು ಇಫ್ ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ 10 ಮೈಲ್ಸ್ ಅಂತ ಹೇಳ್ತಿದ್ದಾರೆ, 10 ಮೈಲ್ಸ್ ಪರ್ ಅವರ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅರ್ಥಾತ್ ಇದು ಎಕ್ಸ್ನ ವ್ಯಾಲ್ಯೂ ಆಗಿರುತ್ತೆ. ಎಕ್ಸ್ನ ವ್ಯಾಲ್ಯೂ 10 ಮೈಲ್ಸ್ ಪರ್ ಅವರ್ ಆಗಿರುತ್ತೆ. ಓಕೆ, 10 ಮೈಲ್ಸ್ ಪರ್ ಅವರ್ ಆಗಿರುತ್ತೆ. ಸೊ ಇದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಈಗ ನಮ್ಗೆ ಕೇಳಿರ್ತಕ್ಕಂಥದ್ದು ವೈನ ವ್ಯಾಲ್ಯೂ ಆಗಿರುತ್ತೆ ಅಥವಾ ಸ್ಟ್ರೀಮ್ನ ವ್ಯಾಲ್ಯೂ ಆಗಿರುತ್ತೆ ಅಥವಾ ಸ್ಟ್ರೀಮ್ನ ಸ್ಪೀಡ್ ಆಗಿರುತ್ತೆ. ಸೊ ಪ್ರವಾಹದ ವೇಗ ಏನು ಅಂತ ಕೇಳಿದ್ದಾರೆ, ಇದು ನಮಗೆ ಕ್ವೆಶನ್ ಮಾರ್ಕ್ ಆಗಿದೆ. ಸೊ ಈಗ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಪ್ರವಾಹದ ವೇಗವನ್ನು. ಸೊ ಈಗ ನಿಮಗೆ ಕೊಟ್ಟಿರ್ತಕ್ಕಂಥ 3 ಇನ್ಫಾರ್ಮೇಷನ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಸ್ಟೆಪ್ 1 ಏನು ಅಂತ ಹೇಳಿದರೆ, ಇಲ್ಲಿ ನಿಮಗೆ ಬೇಸಿಕಲಿ ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. ಫಾರ್ಮುಲಾ ನಾವು ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, D2 ಆ್ಯಂಡ್ ದೆನ್ ಎಕ್ಸ್
ಆ್ಯಂಡ್ ದೆನ್ ಟಿ ತ್ರೀ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಈಗ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ಡಿಸ್ಟೆನ್ಸ್ನ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಈ ಒಂದು ವೈನ ವ್ಯಾಲ್ಯೂನ ಕಂಡುಹಿಡಿಬೋದು. ಸೊ ಇಲ್ಲಿಗೆ ಈಗ ನಾವು ಯೂಸ್ ಮಾಡ್ತಕ್ಕಂಥ ಫಾರ್ಮುಲ ಏನು ಅಂತ ಹೇಳಿದ್ರೆ ಡಿ ಟು ಬೈ ಎಕ್ಸ್ ಮೈನಸ್ ವೈ ಮೈನಸ್ ಡಿ ಒನ್ ಬೈ ಎಕ್ಸ್ ಪ್ಲಸ್ ವೈ. ಈ ಫಾರ್ಮುಲನೇ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ನೋಡಿ, ಇದು ಕೂಡ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಟಿ ತ್ರೀ ಏನಾಗಿದೆ ಅಂತ ಹೇಳಿದ್ರೆ 90 ಮಿನಿಟ್ಸು ಲೆಸ್ ಆಗಿರುತ್ತೆ ಅಂತ ಹೇಳಿದರೆ, ಅಂದರೆ ಕಡಿಮೆ ತೊಗೊಂಡಿರುತ್ತೆ ಅಂತ ಹೇಳಿದ್ರೆ ಅರ್ಥಾತ್ ಡಿಫ್ರೆನ್ಸ್ ಆಗಿರುತ್ತೆ ಅಂತ ಅರ್ಥ, ಅರ್ಥಾತ್ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಇಟ್ ಮೀನ್ಸ್ ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ನ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಟೈಮ್ ಆಗಿರುತ್ತೆ, ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ನ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ನಾವು ಡೌನ್ ಸ್ಟ್ರೀಮ್ ಮತ್ತು ಅಪ್ಸ್ಟ್ರೀಮ್ನ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಟೈಮ್ ಎಷ್ಟು ಅಂತ ಹೇಳಿದ್ರೆ 90 ಮಿನಿಟ್ಸ್ ಆಗಿರೋದ್ರಿಂದ ಇಲ್ಲಿ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಬೇಸ್ ಮೇಲೆ ನಾವು ಫಾರ್ಮುಲಾನ ನೆಕ್ಸ್ಟ್ ಕ್ರಿಯೇಟ್ ಮಾಡ್ತೀವಿ. ಈಗ ಡೌನ್ ಸ್ಟ್ರೀಮ್ನ ಡಿಸ್ಟೆನ್ಸ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಡಿ ಟು ಮೈನಸ್, ಅಂದರೆ ಡೌನ್ ಸ್ಟ್ರೀಮ್ ಮೀನ್ಸ್ ಮೀನ್ಸ್ ಇಟ್ಸ್ ನಥಿಂಗ್ ಬಟ್ ನಿಮ್ಗೆ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಮುಖ್ಯವಾಗಿ ಅಪ್ಸ್ಟ್ರೀಮ್ ಆಗಿರೋದ್ರಿಂದ ಈಗ ನಾವು ಡಿ ಟು ಮೈನಸ್ ಎಕ್ಸ್ ಮೈನಸ್ ವೈ ಮೈನಸ್ ಡಿ ಒನ್ ಬೈ ಎಕ್ಸ್ ಪ್ಲಸ್ ವೈ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡಿ ಟು ಮತ್ತು ಡಿ ಒನ್ನ ಡಿಫ್ರೆನ್ಸ್ ಟೈಮ್ ಏನಾಗಿರುತ್ತೆ ನಮಗೆ 90 ಮಿನಿಟ್ಸ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ಒಂದು ಥಿಂಗ್ ಕ್ಲಿಯರ್ ಆಗಬೇಕು. ಇದ್ರ ಮೇಲೆ ನೀವು ಈ ಸೊಲ್ಯೂಷನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಅಪ್ ಸ್ಪೀಡ್ ಮತ್ತು ಇಟ್ ಮೀನ್ಸ್ ಅಪ್ಸ್ಟ್ರೀಮ್ನ ಒಂದು ಡಿಸ್ಟೆನ್ಸ್ ಮತ್ತು ಡೌನ್ ಸ್ಟ್ರೀಮ್ನ ನಡುವೆ ಇರತಕ್ಕಂಥ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಒಂದು ಟೈಮ್ ವೇರಿಯೇಷನ್ ಏನಪ್ಪ ಅಂತ ಹೇಳಿದ್ರೆ ಅದು 90 ಮಿನಿಟ್ಸ್ ಆಗಿರುತ್ತೆ. ಸೊ ಅದರ ಅರ್ಥಾತ್ ನಾವು ಇಲ್ಲಿ ಬರ್ದಿನಿ ಡಿ ಟು ಬೈ ಎಕ್ಸ್ ಮೈನಸ್ ವೈ ಮೈನಸ್ ಡಿ ಒನ್ ಬೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 90 ಮಿನಿಟ್ಸ್. ಸೊ ಇಲ್ಲಿ 90 ಮಿನಿಟ್ಸ್ ಆಗಿರೋದ್ರಿಂದ ನಾವು ಅವರಿಗೆ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ಇದನ್ನು ಡಿವೈಡೆಡ್ ಬೈ 60 ಅಂತ ಬರ್ಕೋಬೇಕು. ನೆಕ್ಸ್ಟ್ ಇದನ್ನು ಸೊಲ್ಯೂಷನ್ನ ನಾವು ಫಾರ್ಮೇಟಲ್ಲಿ ತಗೊಳ್ಳೋದಾದರೆ ಇಲ್ಲಿ ಡಿ ಒನ್ ಮತ್ತು ಡಿ ಟು ಎರಡು, ಇಟ್ ಮೀನ್ಸ್ ಡಿ ಒನ್ ಮತ್ತು ಡಿ ಟು ಅಂತ ಹೇಳಿದ್ರೆ ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮಿಗೆ ಇರತಕ್ಕಂಥ ಡಿಸ್ಟೆನ್ಸ್ ಎರಡೂ ಕೂಡ ಒಂದೇ ಆಗಿರೋದ್ರಿಂದ ನಮಗೆ ಅಪ್ಸ್ಟ್ರೀಮ್ ಸಿಕ್ಕಿದೆ ಅಂತ ಹೇಳಿದ್ರೆ ಡೌನ್ ಸ್ಟ್ರೀಮ್ ಕೂಡ ಒಂದು ಡಿಸ್ಟೆನ್ಸ್ ಕೂಡ ಸೇಮ್ ಆಗಿರುತ್ತೆ. ಅರ್ಥಾತ್ ಅಲ್ಲಿಗೆ 36 ಮೈಲ್ಸ್ ಆಗಿರುತ್ತೆ. ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 10 ಮೈಲ್ಸ್ ಬೈ ವೈಗೆ ವೈನೇ ಇರಲಿ, ನೆಕ್ಸ್ಟ್ ಮೈನಸ್ಸಿಗೆ ಮೈನಸ್ ಆಗಿರುತ್ತೆ. ಡಿ ಒನ್ ಎಷ್ಟು ಅಂತ ಹೇಳಿದ್ರೆ 36 ಮೈಲ್ಸ್, ಹಾಗೆಯೇ ಎಕ್ಸ್ನ ವ್ಯಾಲ್ಯೂ 10 ಆಗಿರುತ್ತೆ ಪ್ಲಸ್ ವೈ ಇಸ್ ಈಕ್ವಲ್ ಟು 90/60. ಸೊ ಇದನ್ನು ನಾವೇನು ಮಾಡೋಣ ಅಂತ ಹೇಳಿದ್ರೆ ಈಗ ನೇರವಾಗಿ ಇದನ್ನು ಎಲ್ ಸಿ ಎಮ್ ತೆಗೆದು ಮಾಡಬೇಕಾಗತ್ತೆ. ಅದರ ಬದಲಾಗಿ ನಾನು ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಬೇಸಿಕಲಿ ನೀವು ಏನೇನು ಮಾಡಬೇಕು ಅಂದರೆ ಸ್ಟೆಪ್ ನಂಬರ್ ಟೂ ಒಳಗಡೆ ಏನೇನು ಮಾಡಬೇಕು ಅಂತ ನೋಡಿ. ಫಸ್ಟು ಇಲ್ಲಿಂದ ಇದನ್ನು ನೀವು ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟ್ ಇಲ್ಲಿಂದ ಇದನ್ನು ನೀವು ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟ್ ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಅಂದರೆ ಎಲ್ ಸಿ ಎಮ್ನ ಬದಲಾಗಿ ನಾವು ಈ ರೀತಿ ಸ್ಟೆಪ್ಪನ್ನು ಯೂಸ್ ಮಾಡ್ಬೋದು. ಇಲ್ಲಿಗೆ ಬರೀಬೇಕಾದ್ರೆ ನೋಡಿ, 36 × 10+y ಮೈನಸ್, ಈ ಮೈನಸ್ 36ನ್ನು ಬರೀರಿ, ಮೈನಸ್ 36 ಇಲ್ಲಿರ್ತಕ್ಕಂಥ ವ್ಯಾಲ್ಯೂನ್ನು ತಗೊಳ್ಳಿ, 10 - y ಅಂತ ಹೇಳಿಬಿಟ್ಟು 10 - y ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ, ಇವಾಗ ಎರಡು ಕೂಡ ಆಗಿದೆ. ಇವಾಗ ನೆಕ್ಸ್ಟ್ ಇವಾಗ ಏನು ಅಂದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಅದನ್ನು ಒಂದನ್ನು ಕಾಮನ್ ಆಗಿ ತೊಗೊಳ್ಳೋಣ, 10, ಈ ಒಂದು 10ನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವೆರಡನ್ನೂ ಕೂಡ ವ್ಯಾಲ್ಯೂಸನ್ನು ತೊಗೊಳ್ಳೋಣ, 10+y, ನೆಕ್ಸ್ಟ್ ಮೈನಸ್ ವೈ ಇದೆ ಅಲ್ವಾ, ಸೊ ಮೈನಸ್ ವೈಯನ್ನು ಬರ್ಕೊಳ್ಳಿ, ಮೈನಸ್ ವೈ, ಅದಾದಮೇಲೆ 10+y ಕಾಮನ್ ಆಗಿರುತ್ತೆ. ಸೊ ಅದನ್ನು ಬರ್ಕೊಳ್ಳಿ, ಇಸ್ ಈಕ್ವಲ್ ಟು 90/60. ಸೊ ಐ ಹೋಪ್ ನಿಮಗೆ ಇದನ್ನು ಕ್ಲಿಯರಾಗಿ ಬರ್ಕೊಳ್ಳೋದು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇದು ಸ್ಟೆಪ್ ನಂಬರ್ 2 ಆಗಿದೆ, ಇದು 2ನ ಪಾರ್ಟು 3 ಆಗಿದೆ. ನೆಕ್ಸ್ಟ್ ಇದಾದಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ ಇವನ್ನೆಲ್ಲವನ್ನೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೊ 36ಇಂದ 10ನ ಮಲ್ಟಿಪ್ಲೈ ಮಾಡಿ, 36ಇಂದ ವೈನು ಕೂಡ ಮಲ್ಟಿಪ್ಲೈ ಮಾಡಿ, 36 × 10 ಎಷ್ಟಾಗುತ್ತೆ ಅಂತ ಹೇಳಿದ್ರೆ 360 ಆಗುತ್ತೆ, ಪ್ಲಸ್ಸಿಗೆ ಪ್ಲಸ್ 36y 36y ಆಗಿರುತ್ತೆ. ನೆಕ್ಸ್ಟ್ ಮೈನಸ್ಸಿಗೆ ಮೈನಸ್ ಇರಿ, 36 × 10 = 360. ಸೊ 360 ಮೈನಸ್ಸಿಗೆ ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ, ಪ್ಲಸ್ ಆಗಿರುತ್ತೆ. ಓಕೆ, 36y ಆಗಿರುತ್ತೆ, ಇದು ಕೂಡ 36y ಆಗುತ್ತೆ. ನೆಕ್ಸ್ಟ್ ಡಿನಾಮಿನೇಟರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನು ಮಲ್ಟಿಪ್ಲೈ ಮಾಡೋಣ, 10 × 10 = 100 ಆಗಿರುತ್ತೆ. ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್ ಯೂಸ್ ಮಾಡಿ, 10 × y 10y ಆಗಿರುತ್ತೆ. ನೆಕ್ಸ್ಟ್ ಮೈನಸ್ಸಿಗೆ ಮೈನಸ್ ವೈ, 10y 10y ಆಗಿರುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ, y × y y² ಆಗಿರುತ್ತೆ. ಓಕೆ,
ಐ ಹೋಪ್ ನಿಮಗೆ ಇದೆಲ್ಲವೂ ಕೂಡ ಕ್ಲಿಯರಾಗಿ ಅರ್ಥ ಆಗಿದೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು 90/60. ನೆಕ್ಸ್ಟ್ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಈ 360 + 360 - 360 ಕ್ಯಾನ್ಸಲ್ ಮಾಡಿ, ನೆಕ್ಸ್ಟ್ +10y - -10y ಇವೆರಡೂ ಕೂಡ ಕ್ಯಾನ್ಸಲ್ ಮಾಡೋಣ. ಉಳಿದಿರ್ತಕ್ಕಂಥ ವ್ಯಾಲ್ಯೂ ಏನು ಅಂತ ಹೇಳಿದ್ರೆ ಇದು ನಿಮ್ಮ ಸ್ಟೆಪ್ ನಂಬರ್ 4 ಆಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಈ ಥರ ಮಾಡೋದು ತುಂಬ ಡಿಲೇ ಆಗ್ತಿದೆ, ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ, ನಾವು ನೆಕ್ಸ್ಟಲ್ಲಿ ಅದನ್ನು ಸರಿ ಮಾಡೋಣ. ಓಕೆ, ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಇದರಲ್ಲಿ +36 ಮತ್ತು ಈ ಕಡೆಯೂ ಕೂಡ +36y ಇದೆ. ಸೊ ಎರಡನ್ನೂ ಕೂಡ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 72y ಆಗಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ಡಿವೈಡೆಡ್ ಬೈ ಏನಿದೆ ಅಂತ ಹೇಳಿದ್ರೆ 100 - 100 ಬರೀರಿ, ಉಳಿದಿರ್ತಕ್ಕಂಥ ವ್ಯಾಲ್ಯೂ -y² - y² = 90/60. ಇವೆರಡನ್ನೂ ಕೂಡ ನಾವೀಗ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ 0 ಇಂದ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ನೀವು ಬೇಕಾದರೆ 30 ಇಂದ ಬೇಕಾದ್ರೂ ಕೂಡ ಕ್ಯಾನ್ಸಲ್ ಮಾಡ್ಬೋದು. 32s - 33s. ಇವಾಗ ಇದೂ ಕೂಡ ಆಯಿತು, ಇದು ಸ್ಟೆಪ್ ನಂಬರ್ 5 ಆಗಿರುತ್ತೆ. ಸ್ಟೆಪ್ 5. ನೆಕ್ಸ್ಟ್ ಸ್ಟೆಪ್ 6 ಏನು ಅಂತ ಹೇಳಿದ್ರೆ, ಇವಾಗ ಎರಡನ್ನೂ ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಸ್ ಈಕ್ವಲ್ ಟು ಇರೋದ್ರಿಂದ ನೀವು ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಡಿವೈಡೆಡ್ ಬೈ ಮಾಡ್ಬೋದು, ಹಾಗೆಯೇ ಇಲ್ಲಿಂದ ಇಲ್ಲಿಗೂ ಕೂಡ ಡಿವೈಡೆಡ್ ಬೈ ಮಾಡ್ಬೋದು. ಸೊ ಈಗ ಆಲ್ರೆಡಿ ನಾವು ಮಲ್ಟಿಪ್ಲೈ ಮಾಡೋಣ ಇದನ್ನು ಡೈರೆಕ್ಟಾಗಿ. 72y2s ಅಂತ ಹೇಳಿದ್ರೆ 144 ಆಗಿರುತ್ತೆ. 144y ಆಗುತ್ತೆ. ಇಸ್ ಈಕ್ವಲ್ ಟು 3 ಇಂದ ಇವು ಮೂರನ್ನು ಕೂಡ ಮಲ್ಟಿಪ್ಲೈ ಮಾಡೋಣ. ಇವಾಗ 300s - 300 ಆಗಿರುತ್ತೆ, -3y² - 3y² - 3y² ಆಗಿರುತ್ತೆ. ಸೊ ಈಗ ಮೂರು ಕೂಡ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡೋಣ, ಅಥವಾ ಆಗುತ್ತೆ ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ 3 1s - 300s - 3 4s - 12 ಆಗುತ್ತೆ. ಸೊ ಅಗೇನ್ 2 ಉಳಿತು ಅಂತ ಹೇಳಿ 24 ಆಗುತ್ತೆ. 3 8s - 48y ಆಗಿರುತ್ತೆ. ಸೊ ಇವಾಗ ನಮ್ಗೆ ಬಂದಿರೋ ವ್ಯಾಲ್ಯೂಸ್ಗಳು ಏನಿದ್ದಾವೆ ಅಂತ ಹೇಳಿದ್ರೆ, ಒಂದು 48y ಇದೆ, ನೆಕ್ಸ್ಟ್ 100 ಇದೆ ವ್ಯಾಲ್ಯೂ, -y² ಈಗ ನಾವೆಲ್ಲದನ್ನು ಕೂಡ ವ್ಯಾಲ್ಯೂಸ್ಗಳನ್ನು ಒಂದು ಕಡೆಗೆ ನಾವು ಬರ್ಕೊಳ್ತಾ ಹೋದರೆ, ಸೊ ಈಗ ನೋಡಿ ಜಿ ಇವೆಲ್ಲವೂ ಕೂಡ ಈ ಕಡೆ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ, ಅಥವಾ ಇದನ್ನೇ ಈ ಕಡೆ ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ, ನಾವು ಈಸಿಯಾಗಿ ಅದನ್ನು ಸಿಂಪ್ಲಿಫೈ ಮಾಡ್ಬೋದು. ಸೊ ಬೇಸಿಕಲಿ ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಈ ಕಡೆ ತೊಗೊಳ್ತೀನಿ. ಸೊ ಒಂದು ಮೊದಲನೇದಾಗಿ y² ಇರಲಿ, ನೆಕ್ಸ್ಟ್ 2ನೇದಾಗಿ 48y ಇರುತ್ತೆ, 48y - 48y ಇರುತ್ತೆ, -100 ಇದ್ದಿದ್ದು ಈ ಕಡೆ ಬಂತು ಅಂದರೆ -100 ಆಗಿರುತ್ತೆ, = 0. ಸೊ ಇದನ್ನು ನೀವು 0 ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಎಲ್ಲವನ್ನೂ ಈ ಕಡೆ ತೊಗೊಂಡಿರೋದ್ರಿಂದ ಒಂದು ಕಡೆ ತೊಗೊಂಡಿರೋದು 0 ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇವಾಗ ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಇದು ಸ್ಟೆಪ್ ನಂಬರ್ 7 ಆಗಿರುತ್ತೆ, ಸ್ಟೆಪ್ ನಂಬರ್ 7. ಹಾಗೆಯೇ ಸ್ಟೆಪ್ ನಂಬರ್ 8 ನೋಡ್ಕೊಳ್ಳಿ, ಸ್ಟೆಪ್ ನಂಬರ್ 8. ಸೊ ಇಲ್ಲೇನು ಅಂತ ಹೇಳಿದ್ರೆ, ಇದನ್ನು ನೀವು ಈಸಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ಕೂಡ ಹೌದು. y² + 48y - 100. ಈಗ ವ್ಯಾಲ್ಯೂಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೂಡಿದ್ರೆ ಅಥವಾ ಕಳೆದ್ರೆ 48 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 48 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 100 ಬರಬೇಕು. ಸೊ ಆ ರೀತಿ ವ್ಯಾಲ್ಯೂ ಯಾವುದು ಅಂತ ನಾವು ಕಂಡುಹಿಡಿಯಬೇಕಾಗುತ್ತೆ. ನೋಡಿ, ಕೂಡಿದ್ರೆ ಅಥವಾ ಕಳೆದ್ರೆ 48 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 100 ಬರಬೇಕು. ಆ ಥರದ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ, 52ಲೇ ಮಾಡಿದರೆ ನಮಗೆ 100 ಆಗುತ್ತೆ, 50ರಲ್ಲಿ 2 ಕಳೆದ್ವಿ ಅಂತ ಹೇಳಿದ್ರೆ 48 ಆಗುತ್ತೆ. ಸೊ ಅರ್ಥಾತ್ ಅಲ್ಲಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿಗೆ ನೀವು ಪ್ಲಸ್ ಆರ್ ಮೈನಸ್ ಆಗಿರುತ್ತೆ. ಸೊ ಅಲ್ಲಿಗೆ ಪ್ಲಸ್ ಆರ್ ಮೈನಸ್, ನಮಗೆ ಇಲ್ಲಿ ಪ್ಲಸ್ ವ್ಯಾಲ್ಯೂ ಬರಬೇಕಾಗಿರೋದ್ರಿಂದ ನಾವು ಇದನ್ನೇನು ಮಾಡೋಣ ಅಂತ ಹೇಳಿದ್ರೆ, +50 ಅಂತ ತಗೋಣ. +50 - 2. ಈಗ ನೋಡಿ, 50ರಿಂದ 2 ಮಲ್ಟಿಪ್ಲೈ ಮಾಡಿದರೆ 52ಲೇ ಎಷ್ಟು ಆಗುತ್ತೆ, 100 ಆಗುತ್ತೆ. ಯಾವ 100 ಆಗುತ್ತೆ? +(-). ಸೊ ಅಲ್ಲಿಗೆ -100 ಆಗುತ್ತೆ. ಸೊ ಈಗ ಪ್ಲಸ್ ಮತ್ತು ಮೈನಸ್ ಇರೋದ್ರಿಂದ ಇವೆರಡನ್ನೂ ಕೂಡ ನಾವು ಏನು ಮಾಡ್ಬೋದು, ಸಿಂಪ್ಲಿಫೈ ಮಾಡಿದರೆ +(-) ಅಂತ ಮಾಡಿದರೆ ಏನಾಗುತ್ತೆ, ಪ್ಲಸ್ಸು ಮೈನಸ್ಸನ್ನು ಕೂಡ ನಾವು ತೊಗೊಂಡ್ರೆ ಕಳಿಬೇಕಾಗುತ್ತೆ. 50ರಲ್ಲಿ 2 ಹೋದರೆ ಎಷ್ಟಾಗುತ್ತೆ? ಜನ್ರಲಿ 48 ಆಗುತ್ತೆ. ಸೊ ಅಲ್ಲಿಗೆ ಈ ವ್ಯಾಲ್ಯೂಸ್ಗಳು ನಮಗೆ ಸಿಕ್ಕವು. ಸೊ ಇದರಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೈನಸ್ ಇರೋ ವ್ಯಾಲ್ಯೂನ ತೊಗೋಬೇಕಾಗತ್ತೆ. ಮೈನಸ್ ಇರೋ ವ್ಯಾಲ್ಯೂನ ತೊಗೊಂಡು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿಗೆ y =
ಮೈನಸ್ ಇರೋ ವ್ಯಾಲ್ಯೂನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ, ಟೂ ಅಂತ ಬರುತ್ತೆ. ಮೈನಸ್ ಇರೋ ವ್ಯಾಲ್ಯೂ ಪಾಸಿಟಿವ್ ಆಗಿ ತೊಗೊಂಡ್ರಿ, ಯಾವಾಗಲೂ ಕೂಡ ನೀವು ಮೈನಸ್ ಇರೋ ವ್ಯಾಲ್ಯೂನೇ ತೊಗೋಬೇಕಾಗುತ್ತೆ. ಓಕೆ, ಸೊ 2 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗಿರುತ್ತೆ. ಹಾಗಾದರೆ ವೈನ ವ್ಯಾಲ್ಯೂ ಏನು ಅಂತ ಹೇಳಿದ್ರೆ 2 ಕಿಲೋಮೀಟರ್ ಪರ್ ಅವರ್. ಐ ಹೋಪ್ ನಿಮಗೆ ಈ ಒಂದು ಪ್ರಾಬ್ಲಮ್ ಕಂಪ್ಲೀಟಾಗಿ ಅರ್ಥ ಆಗಿದೆ. ತುಂಬಾ ಸ್ಟೆಪ್ಸ್ಗಳಾದವು, ಬಟ್ ಇವುಗಳನ್ನು ನೀವು ಮಾಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ವಿತ್ ಇನ್ ಅ ಶಾರ್ಟ್ ಅಂಡ್ ಟೈಮ್ ಆನ್ಸರನ್ನು ಮಾಡ್ಬೋದು. ಹಾಗೆಯೇ ಇವಾಗ ನಾವು 12th ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಣ. 12th ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ಅ ಬೋಟ್ ಗೋಸ್ 48 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಇನ್ 20 ಅವರ್ಸ್ ಅಂತ ಹೇಳ್ತಿದ್ದಾರೆ. ಇಟ್ ಟೇಕ್ಸ್ 4 ಅವರ್ಸ್ ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಅಗೇನೆಸ್ಟ್ ದ ಸ್ಟ್ರೀಮ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಹೇಳ್ಬಿಟ್ಟು ತುಂಬ ಈಸಿ ಆಗಿರ್ತಕ್ಕಂಥ ಪ್ರಾಬ್ಲಮ್. ಹಾಗೆಯೇ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಈಸಿಯಾಗಿ ಸೊಲ್ಯೂಷನ್ನ ಮಾಡ್ಬೋದು. ಸೊ ಇದರಲ್ಲಿ ಒಂದು ದೋಣಿಯು ನದಿಯ ದಿಕ್ಕಿನಲ್ಲಿ 20 ಗಂಟೆಗಳಲ್ಲಿ 48 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ, ಹಾಗೂ ಪ್ರವಾಹಕ್ಕೆ ವಿರುದ್ಧವಾಗಿ ಅದೇ ದೂರವನ್ನು ಕ್ರಮಿಸಲು ಅಧಿಕವಾಗಿ 4 ಗಂಟೆ ಸಮಯವನ್ನು ತೆಗೆದುಕೊಂಡರೆ ನಿಶ್ಚಲ ನೀರಿನಲ್ಲಿ ಪ್ರವಾಹದ ವೇಗವೇನು ಅಂತ ಕೇಳಿದ್ದಾರೆ. ಇಲ್ಲಿ ನಿಶ್ಚಲ ನೀರಿನಲ್ಲಿ ಪ್ರವಾಹದ ವೇಗ ಅಂತ ಹೇಳಿದ್ರೆ ನಮಗೇನು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ನ ವ್ಯಾಲ್ಯೂವನ್ನು ಕಂಡುಹಿಡಿರಿ ಅಂತ ಹೇಳ್ತಿದ್ದಾರೆ. ನೇರವಾಗಿ ಎಕ್ಸ್ನ ವ್ಯಾಲ್ಯೂನ ಕಂಡುಹಿಡಿಬೇಕು. ಹಾಗೆ ನಮಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳನ್ನು ನೋಡೋದಾದರೆ ಇದರಲ್ಲಿ ನಮಗೆ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಿದ್ರೆ, ಒಂದು ದೋಣಿಯು ನದಿಯ ದಿಕ್ಕಿನಲ್ಲಿ 20 ಗಂಟೆಯಲ್ಲಿ 48 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಂತೆ. ಅಂದರೆ 20 ಅವರ್ಸಲ್ಲಿ 48 ಕಿಲೋಮೀಟರ್ ಡೌನ್ ಸ್ಟ್ರೀಮನ್ನು ತಲುಪುತ್ತೆ ಅಂತ ಹೇಳಿದ್ರೆ D1 ಎಷ್ಟು ಅಂತ ಹೇಳಿದ್ರೆ, ಅಂದರೆ ಇಲ್ಲಿಂದ ಈ ಒಂದು ಪ್ಲೇಸಿಂದ ಇಲ್ಲಿ ನಾವು ತಗೊಂಡಿರೋ ಹಾಗೆ ಪಿಯಿಂದ ಕ್ಯೂಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 48 ಕಿಲೋಮೀಟರ್ಸ್ಗಳು. ಈ 48 ಕಿಲೋಮೀಟರ್ನ ರೀಚ್ ಆಗೋದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಏನಿದೆ, ಇದು ಎಷ್ಟು ಅಂತ ಹೇಳಿದ್ರೆ 20 ಅವರ್ಸ್ ಟೈಮನ್ನು ತಗೊಂಡಿದ್ದಾರೆ. ಇಲ್ಲಿಗೆ ನಮಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನಲ್ಲಿ ಇಲ್ಲಿ T1 ಇದೆ, ಹಾಗೆಯೇ D1 ಕೂಡ ಇದೆ. ಸೊ ಅಲ್ಲಿಗೆ ಕೊಟ್ಟಿರೋಂಥಕ್ಕಂಥ ಇನ್ಫಾರ್ಮೇಷನಲ್ಲಿ D1 ಎಷ್ಟಿದೆ ಅಂತ ಹೇಳಿದ್ರೆ 48 ಕಿಲೋಮೀಟರ್ ಇದೆ. ಹಾಗೆಯೇ T1 ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಈಗ ಆಲ್ರೆಡಿ ಓವರ್ಆಲ್ ಆಗಿ ಡೌನ್ ಸ್ಟ್ರೀಮಿಗೆ ತೊಗೊಂಡುಕೊಂಡಿರ್ತಕ್ಕಂಥ ಸಮಯ ಅಥವಾ ಈ ಒಂದು ಪ್ರವಾಹದ ದಿಕ್ಕಿನೊಂದಿಗೆ ಹರಿತಕ್ಕಂಥದ್ದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಅದು ಎಷ್ಟಿದೆ ಅಂತ ಹೇಳಿದ್ರೆ 20 ಅವರ್ಸ್ ಇದೆ. ಓಕೆ, 20 ಅವರ್ಸ್. ನೆಕ್ಸ್ಟ್ ಇರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ಜನರಲಿ ಇಟ್ ಟೇಕ್ಸ್ 4 ಅವರ್ಸ್ ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಅಗೇನೆಸ್ಟ್ ದ ಸ್ಟ್ರೀಮ್ ಅಂತ ಹೇಳ್ತಾರೆ. ಎಗೇನೆಸ್ಟ್ ದ ಸ್ಟ್ರೀಮ್ ಅಂತ ಹೇಳಿದ್ರೆ, ಅಂದರೆ ಸ್ಟ್ರೀಮಿಗೆ ವಿರುದ್ಧವಾಗಿರತಕ್ಕಂಥದ್ದು ಅಪ್ ಸ್ಟ್ರೀಮ್ ಆಗಿರುತ್ತೆ. ಅಂದರೆ ಅವರು ವಾಪಸ್ ಬರಬೇಕಿದ್ರೆ ಇದು ಅಪ್ ಸ್ಟ್ರೀಮ್ ಆಗಿರುತ್ತೆ. ಸೊ ಅಪ್ ಸ್ಟ್ರೀಮಿಗೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಏನು ಅಂತ ಹೇಳಿದ್ರೆ, ಇಲ್ಲಿ 20 ಅವರ್ಸನ್ನು ತೊಗೊಂಡಿದ್ದಾರೆ. ಇಲ್ಲಿ ಮೋರ್ 4 ಅವರ್ಸ್ ಅಂತ ಹೇಳಿದರೆ, 4 ಅವರ್ಸ್ ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಇಲ್ಲಿಗೆ ಅರ್ಥಾತ್ 24 ಅವರ್ಸ್ ಅಂತ ತೊಗೊಂಡಿದ್ದಾರೆ ಅಂತ ಅರ್ಥ. ಅಲ್ಲಿಗೆ 24 ಅವರ್ ಆಯಿತು. ಅಥವಾ ಡಿಫ್ರೆನ್ಸ್ ಅಥವಾ ನಾವೇನು ತೊಗೋಬೋದು ಅಂತ ಹೇಳಿದ್ರೆ ಇದನ್ನು T3 ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. T3 ಎಷ್ಟಿದೆ ಅಂತ ಹೇಳಿದ್ರೆ 4 ಅವರ್ಸ್ ಇದೆ. ಇದನ್ನು ನಾವು ಜೊತೆಗೆ ಸೇರಿಸ್ಕೊಂಡ್ವಿ ಅಂತ ಹೇಳಿದ್ರೆ T2 ಎಷ್ಟಿದೆ ಅಂತ ಹೇಳಿದ್ರೆ 24 ಅವರ್ಸ್ ಆಗುತ್ತೆ. ಹಾಗೆಯೇ D2 ಎಷ್ಟಾಗಿರುತ್ತೆ, ಇದು 48 ಕಿಲೋಮೀಟರ್ನೇ ಆಗಿರುತ್ತೆ. ಇದು 48 ಕಿಲೋಮೀಟರ್ಸ್, 20 ಅವರ್ಸ್, 24 ಅವರ್ಸ್, ಅಗೇನ್ 48 ಕಿಲೋಮೀಟರ್. ಇವಾಗ ನಮಗೆ D1 ಗೊತ್ತು, T1 ಗೊತ್ತು, DT ಗೊತ್ತು, ಇಟ್ ಮೀನ್ಸ್ T2 ಗೊತ್ತು. ಜೊತೆಗೆ ನಮಗೆ ಬೇಕಾಗಿರತಕ್ಕಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಪ್ರವಾಹದ ವೇಗವನ್ನು ನಾವು ಕಂಡುಹಿಡಿಬೇಕು ಅಥವಾ ಎಕ್ಸ್ನ ವ್ಯಾಲ್ಯೂವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಈಗ ನಾವು ಎಕ್ಸ್ನ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಜನರಲಿ ನಾವು ಫಾರ್ಮುಲಾಸ್ಗಳನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಸ್ಪೀಡ್ ಈಸ್ ಈಕ್ವಲ್ ಟು D/T1 ಅಂತ ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ಡಿಸ್ಟೆನ್ಸನ್ನು ನಾವು ತೊಗೊಳ್ತಾ ಇದ್ದೀವಿ. ಎದರ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ನಾವು ತೊಗೊಳ್ತಿರ್ತಕ್ಕಂಥದ್ದು D1ನ ಡಿಸ್ಟೆನ್ಸ್ ಆಗಿರುತ್ತೆ. D1ನ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 48 ಕಿಲೋಮೀಟರ್. ಎಷ್ಟು ಟೈಮಲ್ಲಿ, ಅದು ಕೂಡ 20 ಅವರ್ಸಲ್ಲಿ ಅಂತ ಆಗಿದೆ. ಸೊ ಅದನ್ನು ನಾವು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ 2.4 ಅವರ್ಸ್ ಆಗಿರುತ್ತೆ. 2.4 ಅವರ್ಸ್ ಅಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ಸ್ ಆಗಿರುತ್ತೆ. ಇದು ಏನು ಅಂತ ಹೇಳಿದ್ರೆ D ವ್ಯಾಲ್ಯೂ ಆಗಿರುತ್ತೆ. ನಮಗೆ D ಮತ್ತು U ಸಿಕ್ತು ಅಂತ ಹೇಳಿದ್ರೆ ನಾವು ಈಸಿಯಾಗಿ X ಕಂಡುಹಿಡಿಬೋದು. ಅದಕ್ಕೋಸ್ಕರ ನಾವು D ಕಂಡುಹಿಡಿತಾ ಇದ್ದೀವಿ. ನೆಕ್ಸ್ಟ್ ಇರೋವಂಥದ್ದು ಏನು ಅಂತ ಹೇಳಿದ್ರೆ, ಈಗ ನಾವು D ಕಂಡುಹಿಡಿದಿದ್ವಿ, ಈಗ ನಾವು U ಕಂಡುಹಿಡಿಯೋಣ. U ಕಂಡುಹಿಡಿಯೋದಕ್ಕೇನು ಅಂತ ಹೇಳಿದ್ರೆ T2/D2/T2.
ಸೊ ಈಸ್ ಈಕ್ವಲ್ ಟು ಡಿ ಟೂನ ಡಿಫ್ರೆನ್ ಈ ಒಂದು ಡಿಸ್ಟೆನ್ಸ್ ಎಷ್ಟು ಅಂದರೆ 48 ಕಿಲೋಮೀಟರ್, ಹಾಗೆಯೇ ಟಿ ಟೂನ ಟೈಮ್ ಎಷ್ಟು ಅಂತ ಹೇಳಿದ್ರೆ 24 ಅವರ್ಸ್ ಆಗಿರುತ್ತೆ. ಸೊ ಅಲ್ಲಿಗೆ ಇವೆರಡನ್ನೂ ಕೂಡ ಕ್ಯಾನ್ಸಲ್ ಮಾಡಿದರೆ 24 ಒನ್ಸ 24 ಟೂಸ, ಹಾಗಾದರೆ 2 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಇವಾಗ ನಿಮ್ಗೆ ಏನು ಸಿಕ್ತು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಡಿ ವ್ಯಾಲ್ಯೂ ಸಿಕ್ಕಿದೆ, ಇಲ್ಲಿ ನಮಗೆ ಯು ವ್ಯಾಲ್ಯೂ ಸಿಕ್ಕಿದೆ. ಸೊ ಇವೆರಡೂ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಈಸಿಯಾಗಿ ಕಂಡುಹಿಡಿಬೋದು. ನಮಗೆ ಕೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಕ್ಸ್ನ ವ್ಯಾಲ್ಯೂ ಆಗಿರೋದ್ರಿಂದ ಎಕ್ಸ್ ಈಸ್ ಈಕ್ವಲ್ ಟು ಡಿ ಪ್ಲಸ್ ಯು ಬೈ 2. ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು. ಡಿನ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 2.4 ಆಗಿರುತ್ತೆ. ನೆಕ್ಸ್ಟ್ ಯುನ ವ್ಯಾಲ್ಯೂ 2 ಆಗಿರುತ್ತೆ, ಬೈ 2. ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದರೆ, ಇವೆರಡನ್ನೂ ಕೂಡ ನೀವು ಕೂಡಿದರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 4.4 ಆಗಿರುತ್ತೆ. ಸೊ 4.4 by 2. ಸೊ ಇದನ್ನೆರಡನ್ನು ಕೂಡ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ 2.2 ಕಿಲೋಮೀಟರ್ ಆಗಿರುತ್ತೆ, 2.2 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಇದು ಎಕ್ಸ್ನ ಸ್ಪೀಡ್ ಆಗಿರುತ್ತೆ ಅಥವಾ ಬೋಟ್ನ ಸ್ಪೀಡ್ ಆಗಿರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಆರ್ ಬೋಟ್ ಸ್ಪೀಡ್ ಆಫ್ ಬೋಟ್ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಬೋಟ್ ಈಸ್ ಈಕ್ವಲ್ ಟು 2.2 ಕಿಲೋಮೀಟರ್ ಪರ್ ಅವರ್. ಅಂದರೆ ಬೋಟಿನ ಅಥವಾ ದೋಣಿಯ ಒಂದು ವೇಗ ಎಷ್ಟು? 2.2 ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೇನಾದ್ರೂ ಕೂಡ ವೈನ ವ್ಯಾಲ್ಯೂ ಕೇಳಿದ್ರು ಅಂತ ಹೇಳಿದ್ರೆ, ಜಸ್ಟ್ ಇಸ್ಸನ್ನು ಮಾಡಿ, ವೈ ಈಸ್ ಈಕ್ವಲ್ ಟು ಡಿ ಮೈನಸ್ ಯು ಬೈ 2 ಇದನ್ನು ಯೂಸ್ ಮಾಡಿದರೆ ಸಾಕು. ಡಿ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ರೆ 2.4 ಆಗಿರುತ್ತೆ. ನೆಕ್ಸ್ಟ್ ಯು ಈಸ್ ಈಕ್ವಲ್ ಟು 2 ಆಗಿರುತ್ತೆ, ಬೈ 2. ಅಗೈನ್ 2.4 - 2.2 ಅಂತ ಹೇಳಿದರೆ, ಅರ್ಥಾತ್ ಅಲ್ಲಿಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 0.4 ಆಗಿರುತ್ತೆ. ಬೈ 2 ಅನ್ನು ಯೂಸ್ ಮಾಡಿ ಈಗ ನೀವು ಇದನ್ನು ಈ ಪಾಯಿಂಟ್ ಇದ್ದಾಗ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ನೀವೊಂದು ಪಾಯಿಂಟನ್ನು ಈ ಕಡೆ ಮೂವ್ ಮಾಡಿದ್ರಿ ಅಂತ ಹೇಳಿದ್ರೆ, ಜಸ್ಟ್ 1 ಪಾಯಿಂಟನ್ನು ಇಲ್ಲಿ ಯೂಸ್ ಮಾಡಿ, ದಟ್ಸ್ ಇಟ್. ಈಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ 20ಯಲ್ಲಿ 4 ಹೋಗಲ್ಲ, ನಾವು 0 ಪಾಯಿಂಟ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿಗೆ 0 ಬರುತ್ತೆ, ಜನರಲ್ ಅಲ್ಲಿ ಬರಲ್ಲ, ನೀವು ಹೊಸದಾಗಿ 40 ಅಂತ ಬರ್ಕೋಬೋದು. ಸೊ ಅಲ್ಲಿಗೆ 21ಸ 22ಸ, ಸೊ ಅರ್ಥಾತ್ 0.2 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಇದು ವೈನ ವ್ಯಾಲ್ಯೂ ಎಷ್ಟು ಇವಾಗ? ವೈ ಇಸ್ ಈಕ್ವಲ್ ಟು 0.2 ಕಿಲೋಮೀಟರ್ ಪರ್ ಅವರ್. ಸೊ ಇದನ್ನು ನಿಮಗೆ ಈ ರೀತಿ ಕೊಟ್ಟರು ಅಂತ ಹೇಳಿದ್ರೆ ಓಕೆ. ಇಫ್ ಇನ್ ಕೇಸ್ ನಿಮಗೆ ಇದು 0.2 ಕಿಲೋಮೀಟರ್ ಪರ್ ಅವರ್ ನಿಮಗೆ ಒಂದು ವೇಳೆ ಆಪ್ಷನಲ್ಲಿ ಇರಲಿಲ್ಲ ಅಂತ ಅಂದ್ಕೊಳ್ಳಿ, ನಾನು ಹೇಳ್ತಿರೋದು ಸಪ್ರೇಟಾಗಿ ಹೇಳ್ತಿರ್ತಕ್ಕಂಥ ಇದು ಒಂದು ಆನ್ಸರ್ ಆಗಿರುತ್ತೆ. ಈಗ ಆಲ್ರೆಡಿ ನಮಗೆ ಇಲ್ಲಿ ಆನ್ಸರ್ ಸಿಕ್ಕಾಗಿದೆ, ಇದು ನಿಮಗೆ ಸಪ್ರೇಟಾಗಿ ಹೇಳಿರ್ತಕ್ಕಂಥದ್ದು. ಇಲ್ಲೇನಾದ್ರೂ ಕೂಡ ವೈ ಇಸ್ ಈಕ್ವಲ್ ಟು ನಿಮಗೆ ಕಂಡುಹಿಡಿಯೋದಕ್ಕೆ ಹೇಳಿ 0.2 ಇರಲಿಲ್ಲ ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ 0.2 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ವೈ ಇಸ್ ಈಕ್ವಲ್ ಟು 200 ಮೀಟರ್ ಅಂತ ಹೇಳ್ಬಿಟ್ಟು ಅರ್ಥ, 200 ಮೀಟರ್ ಪರ್ ಅವರ್ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಸೊ ಇದರ ಒಂದು ಮೀನಿಂಗ್ ಇದು ಕೂಡ ಹೌದು. ನಿಮಗೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆನ್ಸರ್ ಕೇಳಿದ್ರು ಕೂಡ ನೀವು ಇದನ್ನು ಸೊಲ್ಯೂಷನ್ನ ಮಾಡ್ಬೋದು. ಹಾಗೆ ನೆಕ್ಸ್ಟ್ 13th ಪ್ರಾಬ್ಲಮನ್ನು ನೋಡೋಣ. ಸೊ 13th ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ಅ ಬೋಟ್ಮ್ಯಾನ್ ರೋಸ್ 1 ಕಿಲೋಮೀಟರ್ ಇನ್ 5 ಮಿನಿಟ್ಸ್ ಅಲಾಂಗ್ ದ ಸ್ಟ್ರೀಮ್ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಅಲಾಂಗ್ ದ ಸ್ಟ್ರೀಮ್ ಇಟ್ಸ್ ನಥಿಂಗ್ ಬಟ್ ಏನು ಅಂತ ಹೇಳಿದ್ರೆ ಡೌನ್ ಸ್ಟ್ರೀಮ್ ಅಂತ ಅರ್ಥ. ಡೌನ್ ಸ್ಟ್ರೀಮ್ನ ಸ್ಪೀಡ್ ಏನಾಗಿದೆ ಅಂತ ಹೇಳಿದ್ರೆ 1 ಕಿಲೋಮೀಟರ್ ಇನ್ 5 ಮಿನಿಟ್ಸ್ ಅಂತ ಹೇಳಿದ್ರೆ 5 ನಿಮಿಷಕ್ಕೆ 1 ಕಿಲೋಮೀಟರ್ ಆದರೆ 1 ಗಂಟೆಗೆ ಅಂದರೆ ಅವರ್ನ ಬೇಸಿಸ್ ಮೇಲೆ ನಾವು ಇದನ್ನು ಏನು ಮಾಡೋಣ, ಚೇಂಜ್ ಮಾಡೋಣ. ಸೊ 1 ಗಂಟೆಗೆ 60 ನಿಮಿಷ ಆಗುತ್ತೆ. 60 ನಿಮಿಷಕ್ಕೆ ಎಷ್ಟು? 1 ಕಿಲೋಮೀಟ್ರ್. 5 ನಿಮಿಷಕ್ಕೆ 1 ಕಿಲೋಮೀಟ್ರ್ ಹೋಗ್ತಿದ್ದಾರೆ ಅಂದರೆ 5 ಇಂದ ನಾವು 5 ಮಿನಿಟ್ಸಿಂದ 60 ಮಿನಿಟ್ಸನ್ನು ಡಿವೈಡ್ ಮಾಡಿದಾಗ ನಮಗೆ ನಂಬರ್ ಆಫ್ ಅಟೆಂಪ್ಟ್ಸ್ಗಳು ಸಿಗ್ತವೆ. ಈ ನಂಬರ್ ಆಫ್ ಅಟೆಂಪ್ಟ್ಸ್ಗಳು ಇಂಟು ಪರ್ 5 ಮಿನಿಟ್ಸ್ ಎಷ್ಟು ಕಿಲೋಮೀಟರ್ ದೂರ ಚಲಿಸುತ್ತೆ ಅದನ್ನು ನೀವು ಮಲ್ಟಿಪ್ಲೈ ಮಾಡಿದರೆ ನಿಮಗೆ 1 ಅವರಿಗೆ ಎಷ್ಟು ಕಿಲೋಮೀಟರ್ ದೋಣಿ ಅಥವಾ ಈ ಒಬ್ಬ ಮ್ಯಾನ್ ರೋ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. 5 ಒನ್ಸ 5 ಟ್ವೆಲ್ಸ, ಸೊ ಅಲ್ಲಿಗೆ 5 ಒಂದ್ಲೆ 5 12ಲೆ 60 ಆಗುತ್ತೆ. ಸೊ ಅಲ್ಲಿಗೆ 12 ಟೈಮ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೂಮೆಂಟನ್ನು ಮಾಡ್ತಾರೆ. ಸೊ ಅಲ್ಲಿಗೆ 1 ಕಿಲೋಮೀಟರ್ ಪರ್ 5 ಮಿನಿಟ್ಸ್ ಆಗಿರೋದ್ರಿಂದ 12 ಒನ್ಸ 12 ಕಿಲೋಮೀಟರ್ಸ್ ಪರ್ ಆಗಿರುತ್ತೆ. ಸೊ ಹಾಗಾದರೆ ಡೌನ್ ಸ್ಟ್ರೀಮ್ನ ಒಂದು ಸ್ಪೀಡ್ ಏನಾಗಿರುತ್ತೆ? 12 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಮಗೆ ಅಪ್ಸ್ಟ್ರೀಮ್ನ ಗೊತ್ತಿದೆ, 6 ಕಿಲೋಮೀಟರ್ ಇನ್ 1 ಅವರ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು ಯು ಇಸ್ ಈಕ್ವಲ್ ಟು 6 ಕಿಲೋಮೀಟರ್
ಪರ್ ಅವರ್ ಆಗಿರುತ್ತೆ. ನಮಗೀಗ ಯು ಆ್ಯಂಡ್ ಡಿ ಸಿಕ್ಕಿದೆ, ಯು ಆ್ಯಂಡ್ ಡಿ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ನೀವು ಎಕ್ಸನ್ನು ಕೂಡ ಕಂಡುಹಿಡಿಬೋದು, ವೈಯನ್ನು ಕೂಡ ಕಂಡುಹಿಡಿಬೋದು. ಈಗ ನಮಗೆ ಕೇಳಿರೋದು ಏನು ಅಂತ ಹೇಳಿದ್ರೆ ವೈನ ವ್ಯಾಲ್ಯೂನ ಕೇಳಿದ್ದಾರೆ. ಸೊ ವೈ ಇಸ್ ಈಕ್ವಲ್ ಟು ಡಿ ಮೈನಸ್ ಯು ಬೈ ಟು, ಅರ್ಥಾತ್ ಡಿ ಅಂತ ಅರ್ಥ ಹೇಳಿದರೆ ಡಿ ಇಸ್ ಈಕ್ವಲ್ ಟು 12 ಕಿಲೋಮೀಟರ್ ಪರ್ ಅವರ್ ಆಗಿದೆ, ಮೈನಸ್ 6 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ, 6 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ಬೈ 2. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 12ಅಲ್ಲಿ 6 ಹೋಯಿತು ಅಂತ ಹೇಳಿದ್ರೆ 6 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ಬೈ 2. 2 1 ಜ 2 3 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಇಟ್ ಮೀನ್ಸ್ ಎಕ್ಸ್ನ ಸ್ಪೀಡ್, ಇಟ್ ಮೀನ್ಸ್ ವೈನ ಸ್ಪೀಡ್ ಅಥವಾ ಪ್ರವಾಹದ ವೇಗ ಆರ್ ಸ್ಟ್ರೀಮ್ನ ಸ್ಪೀಡ್ ಏನಾಗಿರುತ್ತೆ, 3 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಸೊ ಇದು ನಿಮಗೆ ಆ್ಯಕ್ಚುಲ್ ಆಗಿ ಕೇಳಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಾಬ್ಲಮ್ಗೆ ನೀವು ಈಸಿಯಾಗಿ ಸೊಲ್ಯೂಷನ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ನಮಗೇನಾದ್ರೂ ಕೂಡ ಎಕ್ಸ್ನ ವ್ಯಾಲ್ಯೂ ಕೇಳಿದ್ರು ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಡಿ ಪ್ಲಸ್ ಯು ಬೈ ಟು ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು 12 ಆಗಿರುತ್ತೆ ಪ್ಲಸ್ 6 ಬೈ 2 ಇಸ್ ಈಕ್ವಲ್ ಟು 12, 6 ಎಷ್ಟಾಗುತ್ತೆ 18 ಆಗಿರುತ್ತೆ. ಸೊ ಬೈ 2 2 1 ಜ 2 9 ಜ 9 ಕಿಲೋಮೀಟರ್ ಪರ್ ಅವರ್. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಅಥವಾ ದೋಣಿಯ ಒಂದು ಸ್ಪೀಡ್ ಏನಿದೆ 9 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಸೊ ಇದು ತುಂಬ ಸಿಂಪಲ್ ಆಗಿರತಕ್ಕಂಥ, ಹಾಗೆ ತುಂಬಾ ಈಸಿ ಆಗಿರತಕ್ಕಂಥದ್ದು. ಬಟ್ ನಿಮಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇದನ್ನು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ಕ್ಲೀನಾಗಿ ಗೊತ್ತಾದರೆ ಸಾಕು.